ರಾಯ ಭಾಗರ ತಾಲೂಕಿನ ಹರುಗೇರಿಯ ಅತಿ ದೊಡ್ಡ ಹಾಗೂ ಹಳೆಯ ಕೃಷಿ ಪತ್ತಿನ ಸಹಕಾರಿ ಸಂಘವಾಗಿದ ಈ ಸಹಕಾರಿಗೆ ಈಗ ಎರಡು ವನಗಳ ನಡುವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಚುನಾವಣೆಯು ಸಂಘ ನೀಡಿದ ಗುರುತಿನ ಚೀಟಿ ಹಾಗೂ ಮತದಾನದ ಕ್ರಮ ಸಂಖ್ಯೆಯಲ್ಲಿ ಹೊಂದಾಣಿಕೆ ಇಲ್ಲದರಿಂದ ಚುನಾವಣೆ ಪ್ರಕ್ರಿಯೆಯು ಗೊಂದಲದ ಗೂಡಾಗಿತ್ತು. 2320 ಸದಸ್ಯರನ್ನ ಹೊಂದಿದ್ದು ಇದರಲ್ಲಿ ಸಾಲಗಾರ ಸದಸ್ಯರ ಸಂಖ್ಯೆ 278 ಭಿನ್ನ ಸಾಲಗಾರರ ಸಂಖ್ಯೆ 2042 ಆಗಿದ್ದು ಗುರುತಿನ ಚೀಟಿ ಮತದಾನ ಸಂಖ್ಯೆ ಹೊಂದಾಣಿಕೆ ಇಲ್ಲದರಿಂದ ಸದಸ್ಯರು ಆರೋಪ ಮಾಡಿ ಚುನಾವಣೆ ಪ್ರಕ್ರಿಯೆ ರದ್ದುಪಡಿಸಿ ಮುಂದಾಗುವಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ವಿಷಯದ ಕುರಿತು ಚುನಾವಣೆ ಅಕ್ಕಾಡ ಕಿಳಿಸಿದ ಅಭ್ಯರ್ಥಿ ಶ್ರೀ ಜಿನ್ನಪ್ಪ ಅಸ್ಕಿ ಹಾಗೂ ಗಣ್ಯರ ಶ್ರೀ ರಾಜಶೇಖರ್ ಬ ಪಾಟೀಲ್ ಅವರು ಚುನಾವಣೆ ನಿಲ್ಲಿಸಬೇಕು, ಮತ್ತೊಮ್ಮೆ ಚುನಾವಣೆ ನಡೆಸಬೇಕು ಎಂದು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಇದರಿಂದ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ನೋಂದಣಾಧಿಕಾರಿ ಪರಿಶೀಲನೆ ಹಾಗೂ ಚರ್ಚೆ ನಡೆಸಿ ಅಂತಿಮ ನಿರ್ಧಾರಕ್ಕೆ ಬಂದರು. ನಂತರ ಚುನಾವಣಾಧಿಕಾರಿ ಹರೀಶ್ ಕಾಂಬಳೆ ಮಾತನಾಡಿ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ ಎಂದು ಘೋಷಿಸಿದರು. ಈ ಸಮಯದಲ್ಲಿ ಡಿವೈಎಸ್ಪಿ ಶ್ರೀಪಾದ್ ಜಲ್ಲೆ, ಸಿಬಿಐ ಎಚ್ಜಿ ಮುಲ್ಲಾ, ಹಾರುಗೇರಿ ಪಿಎಸ್ಐ ಗಿರಿಮಲ್ಲ ಉಪ್ಪಾರ್, ಚಾಂದಬೇಬಿ ಗಂಗಾವತಿ, ಕುಡಚಿ ಪಿಎಸ್ಐ ಮಾಳಪ್ಪ ಪೂಜಾರಿ ಹಾಗೂ ಸಿಬ್ಬಂದಿಗಳು ಭದ್ರತೆಯನ್ನ ಒದಗಿಸಿದರು. ಮತದಾರ ಗುರುತಿನ ಚೀಟಿ ಮತ್ತು ಮತದಾರ ಐಡೆಂಟಿ ಕಾರ್ಡ್ ನೀಡೋದು ಸ್ವಲ್ಪ ಗೊಂದಲಗಳು ಉಂಟಾಗ್ಯಾವು. ಅದಕ್ಕೆ ಇವತ್ತಿನ ಮತದಾನ ಸ್ವಲ್ಪ ಎಲ್ಲ ಅಡಚಣೆಗಳು ಉಂಟಾಗ್ಯಾವು. ಅದಕ್ಕೆ ಇವತ್ತಿನ ಮತದಾನ ತಾತ್ಕಾಲಿಕವರೆಗೆ ಮುಂದೂಡಲಾಗಿದೆ. ಮುಂದಿನ ಆದೇಶ ತೊಗೊಂಡು ಮತ್ತೆ ನಮ್ಮ ಎಲ್ಲರಿಗೂ ಮಾತಾಡಿಕೊಂಡು ನೆಕ್ಸ್ಟ್ ಡೇಟ್ ನಿಗದಿಪಡಿಸಿ ಎಲ್ಲಿ ನಿಂತು ಅಲ್ಲಿಂದ ಮತ್ತೆ ಶುರು ಮಾಡ್ತೀವಿ ಮತ್ತೆ ಎಲೆಕ್ಷನ್. ಸುಮಾರು 300 ಮತಗಳು ಚಲನೆ ಆಗಿದ್ದು ಅಲ್ಲ ಸಮ ಎಲ್ಲ ಸದಸ್ಯರು ಅಲ್ಲಿ ಮಟ್ಟ ಕರೆಕ್ಟ್ ಆಯಿತು. ಅಲ್ಲಿ ಆದಮೇಲೆ ಗಲಾಟೆ ಆಗಿದ್ದು ನಿಮ್ಗೆ ನೋಡಿದಿರಿ ನೀವು ಗಲಾಟೆ ಆಗ್ತಾ ಇರೋ ಗೊತ್ತಾಯ್ತವ. ಗುರುತಿನ ಚೀಟಿ ನೀಡುವಂಥದ್ದು ಕೆಲಸ ಸಂಘದ ವತಿಯಿಂದ ಗುರುತಿನ ಚೀಟಿ ಸಂಘದ ಮತ್ತು ಗುರುತಿನ ಚೀಟಿ ನೀಡುವಂಥ ಕೆಲಸ ಸಂಘದಿಂದ ಆಗ್ತದೆ. ಸಂಘದಲ್ಲಿ ಇವತ್ತೆಲ್ಲ ಕೊಡ್ತಾಯಿದ್ರು, ಅದು ಸ್ವಲ್ಪ ಒಂದು ಉಂಟಾಗ್ಯಾವ ಅಷ್ಟೇ, ಮತ್ತೇನಿಲ್ಲ. ಸಣ್ಣ ಪುಟ್ಟ ಇದರಿಂದ ಮುಂದೂಡಾಯ್ತು ಅಷ್ಟೇ. ಪರಿಶೀಲನೆ ಎಲ್ಲ ಮಾಡಿ ಕೊಟ್ಟಿರ್ ಸಕ್ರೆ ಕಾರ್ಯದರ್ಶಿಯವ್ರು ಮಾಡಿಕೊಟ್ಟಿರ್ತಾರೆ. ಅದು ಅದಕ್ಕೆ ಬಗ್ಗೆ ಸರಿ ನೋಡಿ, ಗುರುತಿನ ಚೀಟಿ ಯಾವುದು ಅವು ಆ್ಯಸ್ ಇಟ್ ಈಸ್ ಅವ್ರು ಡಬ್ಬಿ ಎಲ್ಲ ತೊಗೊಂಡೋಗಿ ನಾವು ಸೀಲ್ ಮಾಡ್ತೀವಿ, ಅದನ್ನು ಸೀಲ್ ಮಾಡ್ತೀವಿ ನಾವು. ಆ್ಯಸ್ ಇಟ್ ಈಸ್ ಅಲ್ಲಿಂದ ಮತ್ತೆ ಮುಂದೆ ವೋಟಿಂಗ್ ಶುರು ಆಗ್ತದೆ ಅಷ್ಟೇ. ಹೌದಾ, ಮತದಾನ ಪಟ್ಟಿಯಲ್ಲಿ ಗೊಂದಲ ಇಲ್ಲ. ಒಂದು ಕ್ಲಿಯರಿಫೈ, ಮತದಾರ ಪಟ್ಟಿಯಲ್ಲಿ ಗೊಂದಲ ಇಲ್ಲ. ಮತದಾರರ ಗುರುತಿನ ಚೀಟಿ ಏನು ಸಂಘದಿಂದ ಕೊಡ್ತಾರೆ ಅದರ ಸ್ವಲ್ಪ ಗೊಂದಲಗಳಿದಾವೆ. ಮತದಾರ ಪಟ್ಟಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ಇಲ್ಲ, ನಾವು ಮತದಾರ ಗುರುತಿನ ಚೀಟಿ ಏನೇನು ನೀಡೋಕ್ಕೆ ಗೊಂದಾಗ್ಯ ನೋಡ್ಕೊಂಡು ಅದ್ರ ಪ್ರಕಾರ ಒಂದು ಅಂದ್ರೆ ಒಂದು ವಾರ ಹೋಗ್ಬೋದು. ಈಗ ಅದ್ರ ಬಗ್ಗೆ ನಾವು ಮುಂದೆ ಮೇಲಾಧಿಕಾರಿ ಇವತ್ತು ಗಮನಕ್ಕೆ ತಂದು ಅದ್ರ ಬಗ್ಗೆ ಅವ್ರಗಡೆ ಪರ್ಮಿಷನ್ ತೊಗೊಂಡು ಯಾವ ರೀತಿ ಮಾಡಬೇಕು ಅಂತ ನಾವು ಮುಂದೆ ನಾವೆಲ್ಲ ನೋಟಿಸ್ ಕೊಟ್ಟು ಇದು ಮಾಡ್ತೇವೆ. ಸೊ ಎಲ್ಲ ಬಗೆಹರಿಸಿದ್ದು ನಾವು ಟ್ರೈ ಮಾಡಿದೀವಿ ರೀ. ಆಯ್ತು, ಎಷ್ಟೋ ಸರ್ ಮುಂದೆ ಹೋಗೈತಿ ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.